ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, 8ನೇ ತರಗತಿಯ ಸಮಾಜ ವಿಜ್ಞಾನ ಅದರ ಒಳಗಡೆ ಅಧ್ಯಾಯ 4 2024 25ನೇ ಸಾಲಿನ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಇಲ್ಲಿ ಬಿಡಿಸಿದ್ದೀನಿ. ಹಾಗಾದ್ರೆ ಬನ್ನಿ, ಫಸ್ಟ್ 4ನೇ ಅಧ್ಯಾಯ, ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಅಂತ ಹೇಳಿ ಕರಿತೀವಿ, ಇದ್ರ ಮೇಲೆ ಯಾವ ಥರ ಕ್ವಶನ್ಸ್ಗಳಿದ್ದಾವೆ. ಈಜಿಪ್ಟ್ ನಾಗರಿಕತೆಯ ಕಾಲದ ಬರವಣಿಗೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕ್ವಶನ್ಸ್ ಇದೆ. ಇದನ್ನು ಹೀರೋಗ್ರಾಫಿಕ್ಸ್ ಅಂತೇಳಿ ಕರೀತಾರೆ. ಈಜಿಪ್ಟನ್ನು ಆಳಿದ ರಾಜರುಗಳನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು, ಫ್ಯಾರೋ ಅಂತೇಳಿ ಕರಿತಾ ಇದ್ದರು. ಗ್ರೀಕರು ಮೆಸೊಪೊಟೋಮಿಯಾವನ್ನು ಡ್ಯಾಶ್ ಎಂದು ಕರೆದರು, ನದಿಗಳ ನಡುವಿನ ನಾಡು ಅಂತೇಳಿ ಕರೆದಿದ್ದಾರೆ. ಅಮೋರೈಟರ ಸುಪ್ರಸಿದ್ಧ ದೊರೆ ಯಾರು ಅಂತ ಕ್ವಶನ್ಸ್ ಇದೆ. ಹಮ್ಮುರಾಬಿ. ಪ್ರಿನ್ಸೆಪ್ ಎಂದರೆ ರಾಜ್ಯದ ಮೊದಲ ಪ್ರಜೆ ಅಂತೇಳಿ ಕರೀತಾರೆ. ರೋಮನ್ನರ ಭಾಷೆ ಲ್ಯಾಟಿನ್ ಆಗಿದೆ. ಟೆಕ್ಸ್ಕೋಕೋ ಎಂಬುದು ಮೆಕ್ಸಿಕೋದಲ್ಲಿನ ಒಂದು ಏನಪ್ಪ ಅಂದರೆ ಸರೋವರ. ಇಂಕಾಗಳ ಆರಾಧ್ಯ ದೈವ ಸೂರ್ಯದೇವ. ಇವು ಬಿಟ್ಟ ಸ್ಥಳ ಪ್ರಶ್ನೆಗಳು. ಇನ್ನು ಇಲ್ಲಿ ಹೊಂದಿಸಿ ಪ್ರಶ್ನೆಗಳು ಇದ್ದಾವೆ, ಹೊಂದಿಸಿ ಬರೆಯಿರಿ. ಹವಾಂಗೋ ನದಿ ಏನಪ್ಪ ಅಂದ್ರೆ ಇದು ಒಂದೇದು ಏನಪ್ಪ ಅಂದರೆ ಡಿ ಚೀನಾ. ಹವಾಂಗೋ ನದಿ ಈ ಥರ ನೀವು ಹೊಂದಿಸಿ ಆದರೂ ಹೊಂದಿಸ್ರಿ, ಏಕಪ್ಪ ಅಂದ್ರೆ ಇಲ್ಲಿ ಡೈರೆಕ್ಟ್ ಆನ್ಸರ್ಸ್ಗಳನ್ನು ಬರೀಬೇಕು. ಹವಾಂಗೋ ನದಿ ಚೀನಾ ಅಂತ. ಯುನಿಫಾರ್ಮ್ ಯಾವುದಪ್ಪ ಅಂದ್ರೆ ಮೆಸೊಪೊಟೋಮಿಯಾ. ಕ್ಲಿಯೋಪಾತ್ರ ಯಾರಪ್ಪ ಅಂದ್ರೆ ಈಜಿಪ್ಟಿನ ಕಡೆಯ ರಾಣಿ ಅಂತ ಕರಿತೀವಿ. ಇನ್ನು ಹಮ್ಮುರಾಬಿ ಯಾರಪ್ಪ ಅಂದ್ರೆ ಅಮೋರೈಟರ ದೊರೆ ಬಿ. ನೆಕ್ಸ್ಟ್ ಚೀನಾದ ಮನೆತನ ಶಾಂಗ್ ಮನೆತನ. ಹೀಗಾಗಿ ಇಲ್ಲಿ DAEBC ಕೂಡ ಹೊಂದಿಸ್ರಿ, ಇಲ್ಲಪ್ಪ ಅಂದ್ರೆ ನೀವು ಮುಂದುಗಡೆನೆ ಬರ್ಕೋಬೋದು. ನೆಕ್ಸ್ಟ್ ಕ್ವಶನ್ಸ್, ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳಾವುವು ಅಂತ ಕ್ವಶನ್ಸ್ ಇದೆ. ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಯಾವಪ್ಪ ಅಂದ್ರೆ ಒಂದು ಮಾಯಾ, ಅಸ್ಮೇಕ, ಇಂಕಾ. ಇವು ಮೂರು ನಾಗರಿಕತೆಗಳು. ಮಾಯನ್ನರು ಯಾರು ಅಂತ ಕ್ವಶನ್ಸ್ ಇದೆ. ಮೆಕ್ಸಿಕೋದ ಯುಕಟೆನ್ ಪ್ರದೇಶದಲ್ಲಿನ ಅಮೇರಿಕನ್ ಇಂಡಿಯನ್ ಮೂಲ ನಿವಾಸಿಗಳನ್ನು ಮಾಯನ್ನರು ಅಂತೇಳಿ ಕರೀತಾರೆ. ನೆಕ್ಸ್ಟ್ ಕ್ವಶನ್ಸ್, ಮಮ್ಮಿಗಳನ್ನು ಹೇಗೆ ಸಂರಕ್ಷಿಸುತ್ತಿದ್ದರು, ಸಂರಕ್ಷಿಸಿದ್ದರು? ಈಜಿಪ್ಟ್ ನಾಗರಿಕತೆಯಲ್ಲಿ ಸತ್ತ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಿ ಅದನ್ನು ರಕ್ಷಿಸುತ್ತಿದ್ದರು. ಈ ದೇಹವನ್ನು ಮಮ್ಮಿ ಅಂತೇಳಿ ಕರೀತಿದ್ದರು ಮತ್ತು ಈ ದೇಹವನ್ನು ಶವಪಟ್ಟಿಗೆಯಲ್ಲಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಇಡಲಾಗ್ತಿತ್ತು. ನೆಕ್ಸ್ಟ್, ಪಿರಾಮಿಡ್ಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಅಂತ ಕ್ವಶನ್ಸ್ ಇದೆ. ಈಜಿಪ್ಟ್ ನಾಗರಿಕತೆಯಲ್ಲಿ ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಸಂರಕ್ಷಿಸುತ್ತಿದ್ದರು. ಅವುಗಳು ಸಮಾಧಿಯು ತ್ರಿಕೋನಾಕಾರದಲ್ಲಿ ಬೃಹತ್ ಕಟ್ಟಡಗಳನ್ನು ಕಟ್ಟುತ್ತಿದ್ದರು. ಇದನ್ನೇ ಪಿರಾಮಿಡ್ ಎಂದು ಕರೆಯುತ್ತಿದ್ದರು. ಈ ಪಿರಾಮಿಡ್ಗಳನ್ನು ಶಿಲೆಗಳಿಂದ ಕಟ್ತಾ ಇದ್ದರು. ಹವಾಂಗೋ ನದಿಯು ಚೀನಾದ ಜುಗುಡು ಹೇಗೆ? ಪ್ರವಾಹದಿಂದ ಮನೆಗಳು ಆಹುತಿಯಾಗುತ್ತಿದ್ದವು, ಕೃಷಿ ಭೂಮಿ ಆಹುತಿಯಾಗ್ತಿತ್ತು ಮತ್ತು ಕಾಲುವೆಗಳನ್ನೆಲ್ಲ ನಿಷ್ಕ್ರಿಯಗೊಳಿಸುತ್ತಿತ್ತು. ಹೀಗಾಗಿ ಹವಾಂಗೋ ನದಿಯನ್ನು ಚೀನಾದ ದುಗುಡು ಎಂದು ಕರೆಯುವರು. ಇಷ್ಟು ಕ್ವಶನ್ಸ್ಗಳನ್ನು ಈ ಅಭ್ಯಾಸದಲ್ಲಿ ಏನಾಗಿದಪ್ಪ ಅಂದ್ರೆ ಕೇಳಿದ್ದಾರೆ. ಇನ್ನು ಅಧ್ಯಾಯ 5 ಸನಾತನ ಧರ್ಮನ ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರ್ತೀನಿ. ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ನಿಮಗೆ ನಾನು ಬಿಡಿಸಿ ಹಾಕ್ತಿರ್ತೀನಿ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. 8ನೇ ತರಗತಿಯ ಗಣಿತ ಮತ್ತು ಸಮಾಜ ವಿಜ್ಞಾನ ಎಲ್ಲ ಪ್ರಶ್ನೆಗಳು ನಿಮ್ಗೆ ಅಪ್ಲೋಡ್ ಆಗ್ತವೆ. ಧನ್ಯವಾದಗಳು.